ಹಲೋ ವೀಕ್ಷಕರೇ, ಎಲ್ಲರಿಗೂ ದಿವ್ಯಾ ಓಮ್ ಕಿಚನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರುವಂತಹ ಹೆಗ್ ಅಂದ್ರೆ ಮೊಟ್ಟೆಯಿಂದ ಮಾಡುವಂತ ಒಂದು ಒಳ್ಳೆ ರೆಸಿಪಿಯನ್ನು ತೋರಿಸ್ತೇನೆ. ಇದು ಮಾಡಲಿಕ್ಕೆ ತುಂಬಾನೇ ಈಸಿ, ಏನೂ ಕಷ್ಟ ಇಲ್ಲ. ಇದನ್ನು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ. ನಾನು ಇಲ್ಲಿ ಸಣ್ಣ ಸಣ್ಣ 2 ಟೊಮೆಟೊ ತಗೊಂಡಿದ್ದೇನೆ, ಮತ್ತೆ ಒಂದು ಇಡೀ ಭಾಗದಷ್ಟು ನೀರುಳ್ಳಿ, ಮತ್ತೆ 1 ಕಾಯಿಮೆಣಸು ತಗೊಂಡಿದ್ದೇನೆ. ಖಾರದ ಅಪೇಕ್ಷೆ ನೋಡಿ ಹಾಕಿ ಕಾಯಿಮೆಣಸು. ಇನ್ನು ಖಾರ ಬೇಕಿದ್ದವರು 1-2 ಕಾಯಿಮೆಣಸನ್ನು ಆಡ್ ಮಾಡಿದ್ರೆ ಆಯ್ತು. ಇನ್ನು ಬೇರೆಲ್ಲ ಯಾವುದೆಲ್ಲ ಬೇಕು ಅಂತ ಹೇಳ್ತೇನೆ. ಇಲ್ಲಿ ನಾನು 6 ಮೊಟ್ಟೆಯನ್ನು ತಗೊಂಡಿದ್ದೇನೆ, ಮತ್ತೆ ಸ್ವಲ್ಪ ಎಗ್ ಮಸಾಲದ ಪುಡಿ, ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ಸ್ವಲ್ಪ ಉಡಿ ಉಪ್ಪು. ಇಷ್ಟೇ ಇದ್ರೆ ಸಾಕು, ನಾವು ಒಂದು ಒಳ್ಳೆ ಮೊಟ್ಟೆಯಿಂದ ರೆಸಿಪಿ ಮಾಡಬಹುದು. ಇದಕ್ಕೆ ಎಗ್ ಬುರ್ಜಿ ಅಂತ ಹೇಳ್ತಾರೆ. ತುಂಬಾನೇ ಈಸಿ ಮಾಡಲಿಕ್ಕೆ, ಏನೂ ಕಷ್ಟ ಇಲ್ಲ. ಯಾವ ರೀತಿ ಮಾಡುದಂತ ಹೇಳಿಕೊಡ್ತಿದ್ದೇನೆ. ಈಗ ನೋಡಿ, ನಾನು ಇಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಅಂದ್ರೆ ಎಲ್ಲ ಮೊಟ್ಟೆಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ಬೌಲ್ಗೆ ಹಾಕಿದ್ದೇನೆ. ಇದರಲ್ಲಿ 4 ಮಾತ್ರ ಹಿಡಿಯುತ್ತದೆ, ಇನ್ನು 2 ಬಾಕಿ ಉಂಟು. ಅದನ್ನ ಈಗ ಕಟ್ ಮಾಡಿ ಹಾಕಬೇಕು. ಹೀಗೆ ಮೊಟ್ಟೆ ಇರುತ್ತೆ ನೋಡಿ, ಇದನ್ನು ಹಾಕಿದ ನಂತರ ಸ್ವಲ್ಪ ಈ ರೀತಿಯಾಗಿ ಸರಿಯಾಗಿ ಕಲರಿಸಬೇಕು. ಯಾಕೆಂದ್ರೆ ಇದು ಈ ಎಲ್ಲೋ ಸರಿಯಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಮತ್ತೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ, ಏನು ಗೊತ್ತಾ, ಹೀಗೆ ಮೊಟ್ಟೆ ಇರುತ್ತೆ ನೋಡಿ, ನಾವು ಮೊಟ್ಟೆ ಎಲ್ಲ ಒಡೆದು ಇದಕ್ಕೆ ಹಾಕಿದ್ದೇನೆ. ಈ ಮೊಟ್ಟೆಯ ಭಾಗಕ್ಕೆ ಸ್ವಲ್ಪ ನೀವು ನೀರು ಹಾಕಬೇಕು. ನೀರು ಹಾಕಿದ್ರೆ ಮೊಟ್ಟೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಈಗ ನಾನು ಎಲ್ಲದಕ್ಕೂ ಕೂಡ ಹಾಗೆ ಅದರ ಶೆಲ್ ಉಂಟು ನೋಡಿ, ಅದಕ್ಕೆ ನಾನು ನೀರು ಹಾಕಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ತೇನೆ ನೋಡಿ. ಹೀಗೆ ನೀರು ಹಾಕಬೇಕು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದರ ಒಳಗಡೆ ಎಲ್ಲ ಮೊಟ್ಟೆದು ಮಿಶ್ರಣ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ಕೈಯಿಂದ ಈ ರೀತಿಯಾಗಿ ಕಲಡಿಸಬೇಕು. ಈ ರೀತಿಯಾಗಿ ಕಲಡಿಸಿ ಇದಕ್ಕೆ ಹಾಕಬೇಕು. ಹೀಗೆ ಮಾಡೋದ್ರಿಂದ ಮೊಟ್ಟೆ ತುಂಬಾ ಸಾಫ್ಟ್ ಆಗ್ತದೆ. ನೀವು ಮೊಟ್ಟೆ ಫ್ರೈ ಮಾಡುವಾಗಲೂ ಹಾಗೆ ಅದೇ ರೀತಿಯಾಗಿ ಮಾಡಿ. ಈಗ ಎಲ್ಲದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಹಾಗೆ ಮಾಡಿ ಇದಕ್ಕೆ ಹಾಕುವ. ವೀಕ್ಷಕರೇ, ಇದಕ್ಕೆ ನಾನು ಎಣ್ಣೆ ಹಾಕಿದ್ದೇನೆ. ಯಾವುದು ಎಣ್ಣೆಯನ್ನು ಯೂಸ್ ಮಾಡಬಹುದು, ಕೊಕೊನೆಟ್ ಆಯಿಲ್ ಯಾವುದು ಯೂಸ್ ಮಾಡಬಹುದು. ಇದೇ ಎಣ್ಣೆ ಹಾಕಬೇಕಂತ ಏನಿಲ್ಲ. ನಿಮಗೆ ಮನೆಯಲ್ಲಿ ಯಾವುದು ಎಣ್ಣೆ ಇದೆ, ಅಡುಗೆಗೆ ಯಾವ ಎಣ್ಣೆಯನ್ನು ಬಳಸ್ತೀರಿ ನೋಡಿ ಅದನ್ನೇ ಯೂಸ್ ಮಾಡಿ. ಈಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಮೊದಲಿಗೆ ನಾವು ಈರುಳ್ಳಿಯನ್ನು ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ನೋಡಿ. ಎಣ್ಣೆ ಬಿಸಿ ಆಯಿತು. ಈಗ ನಾನು ನೀರುಳ್ಳಿಯನ್ನು ಹಾಕಿದೆ. ಹೀಗೆ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು. ಈ ರೀತಿಯಾಗಿ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಿಮಗೆ ನೀರುಳ್ಳಿ ಬೆಂದಿದಾ ಇಲ್ವಾ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ, ನೀರುಳ್ಳಿ ಕಾಯುವಾಗ ಅದರ ಸ್ಮೆಲ್ ಬರುತ್ತೆ, ಆಗ ಗೊತ್ತಾಗ್ತದೆ ನೀರುಳ್ಳಿ ಬೆಂದಿದೆ ಅಂತ ಹೇಳಿ ನೋಡಿ. ಇದೇ ರೀತಿಯಾಗಿ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ, ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಎಣ್ಣೆಯಲ್ಲಿ ನೋಡಿ ನೊರೆ ನೊರೆ ಬರ್ತಾ ಉಂಟು. ಅದು ಹೇಗೆ ಗೊತ್ತಾ, ಅದಕ್ಕೆ ನಾನು 2 ಎಣ್ಣೆಯನ್ನು ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿದ್ದೇನೆ, ಮತ್ತೆ ಸ್ವಲ್ಪ ಸನ್ಫ್ಲವರ್ ಎಣ್ಣೆಯನ್ನು ಕೂಡ ಯೂಸ್ ಮಾಡಿದ್ದೇನೆ. ಹಾಗಾಗಿ ಈ ರೀತಿಯಾಗಿ ನೊರೆ ಬರ್ತದೆ. ಅದು ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಒಳ್ಳೇದಾಗ್ತದೆ ಅಂತೇಳಿ 2 ಎಣ್ಣೆಯನ್ನು ನಾನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ ನೋಡಿ. ಈ ರೀತಿಯಾಗಿ ನೀರುಳ್ಳಿ ಕಾಯಬೇಕು. ನೀರುಳ್ಳಿಯನ್ನು ನೀವು ದೊಡ್ಡದಾಗಿ ಹಚ್ಚಬಾರ್ದು, ಈ ರೀತಿಯಾಗಿ ಸಪೂರವಾಗಿ ಹಚ್ಚಬೇಕು, ಆಗ ಅದು ಬೇಗ ಕಾಯ್ತದೆ. ಈಗ ನಾನು ಟೊಮೆಟೊ ಮತ್ತು ಕಾಯಿಮೆಣಸನ್ನು ಹಾಕ್ತೇನೆ ನೋಡಿ. 2 ಕೂಡ ಇದೇ ರೀತಿಯಲ್ಲಿ ಹಾಕಿ, ಟೊಮೆಟೊ ಕೂಡ ಹಾಕ್ತೆ. ದೊಡ್ಡದಾಗಿ ಹಾಕಲಿಕ್ಕೆ ಹೋಗಬಾರ್ದು, ತುಂಬ ಸಣ್ಣದಾಗಿ ಹಾಕಬೇಕು. ಆಗ ಮಾತ್ರ ಟೊಮೆಟೊ ಚೆನ್ನಾಗಿ ಕಾಯ್ತದೆ. ಅದು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತದೆ, ಮತ್ತು ಸರಿಯಾಗಿ ಬೇಯ್ತದೆ ಕೂಡ. ಈಗ ನೋಡಿ, ಎಣ್ಣೆದು ಕಲರ್ ಕೂಡ ಚೇಂಜ್ ಆಯಿತು ನೋಡಿ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮುಚ್ಚುತ್ತಾ ಇರಬೇಕು. ಮತ್ತೆ ನೀರುಳ್ಳಿ ಬೇಗ ಕಾಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ, ಆಗ ಬೇಗ ಕಾಯ್ತದೆ ನೀರುಳ್ಳಿ, ತುಂಬ ಹೊತ್ತು ತಾಗೋದಿಲ್ಲ. ಸ್ವಲ್ಪ ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ಮೊಟ್ಟೆದು ಶೆಲ್ ಉಳಿದಿದೆ, ಅಂದರೆ ಮೊಟ್ಟೆದು ಚಿಪ್ಪು ಉಳಿದಿದೆ. ಇದನ್ನು ಏನು ಮಾಡಬೇಕಂದ್ರೆ, ಇದನ್ನು ಬಿಸಾಡಬಾರ್ದು ನೀವು. ಇದನ್ನು 1-2 ಬಿಸಿಲಿಗೆ ಒಣಗಿಸಿ ಗುಲಾಬಿ ಗಿಡಕ್ಕೆ ಹಾಕಿದರೆ, ಸಣ್ಣ ಗುಲಾಬಿ ಗಿಡ ನಾವು ನರ್ಸರಿಯಿಂದ ತಂದಿರ್ತೇವೆ ನೋಡಿ, ಅದರಲ್ಲಿ ನಾವು ತರುವಾಗ ತುಂಬ ದೊಡ್ಡ ಗುಲಾಬಿ ಆಗ್ತದೆ, ಮತ್ತೆ ಮತ್ತೆ ಸಣ್ಣದಾಗ್ತಾ ಬರ್ತದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಮೊಟ್ಟೆದ್ದು ಭಾಗವನ್ನು ಸರಿಯಾಗಿ ಬಿಸಿಲಿನಲ್ಲಿ ಒಣಗಿಸಿ ಸರಿಯಾಗಿ ಜಜ್ಜಿ ಅದಕ್ಕೆ ಹಾಕಿದರೆ ಗುಲಾಬಿಯಲ್ಲಿ ತುಂಬ ದೊಡ್ಡದಾದಂತಹ ಗುಲಾಬಿ ಗಿಡ ಬೆಳೆಯುತ್ತೆ. ಮತ್ತೆ ಇದು ಒಳ್ಳೆಯ ಗೊಬ್ಬರ ಅಂತವೇ ಹೇಳ್ಬಹುದು ಗಿಡಗಳಿಗೆ. ತರಕಾರಿ ಗಿಡಕ್ಕೆ ಕೂಡ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಆಗುತ್ತೆ. ಇದು ಈ ಗೊಬ್ಬರವನ್ನು ಕೂಡ ಮಾರಾಟಕ್ಕೆ ಇರ್ತಾರೆ, ತುಂಬಾ ರೇಟ್ ಇರುತ್ತೆ ಮೊಟ್ಟೆ ಗೊಬ್ಬರಕ್ಕೆ. ಈ ರೀತಿಯಾಗಿ ಮಾಡಿದ್ರೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈಗ ನೋಡಿ ಟೊಮೆಟೊ ಕೂಡ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಮತ್ತೆ ಸ್ವಲ್ಪ ಮೊಟ್ಟೆ ಮಸಾಲವನ್ನು ಸೇರಿಸ್ತೇನೆ. ಈಗ ನಾನು ತೆಗೆದಿಟ್ಟಿದ್ದೇನೆ ಎಲ್ಲವನ್ನು ಹಾಕುವ. ಉಪ್ಪು ನೋಡಿಕೊಂಡು ಹಾಕಿ, ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕೆ ಆಗುದಿಲ್ಲ. ಹೀಗೆ ಮಾಡಿ ಸ್ವಲ್ಪ ಹೊತ್ತು ಈ ಪುಡಿ ಮಸಾಲ ಹಾಕಿದ ನಂತರ ಹೆಚ್ಚು ಹೊತ್ತು ಫ್ರೈ ಮಾಡಬಾರ್ದು. ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಹಾಕಿದ್ರೆ ಸಾಕು. ಸ್ವಲ್ಪ ಅದರ ಸ್ಮೆಲ್ ಹೋಗುವಷ್ಟು ತನಕ ಫ್ರೈ ಮಾಡಿದ್ರೆ ಸಾಕು. ಈಗ ನೋಡಿ ನಾನು ತೆಗೆದಿಟ್ಟಂತಹ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೇನೆ, ಆ ಮೊಟ್ಟೆಯನ್ನು ಈಗ ಹಾಕುವ. ಹೀಗೆ ಹಾಕಿಬಿಡಿ. ಎಲ್ಲಿಯೂ ಕೂಡ ನೀರು ಸೇರಿಸಬಾರ್ದು, ನೀರು ಹಾಕ್ಲಿಕ್ಕೆ ಇಲ್ಲ. ಈಗ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಸೌಟಿಂದ ತಿರುಗಿಸ್ತಾ ಇರಬೇಕು, ಸೌಟನ್ನು ಬಿಡಬಾರ್ದು. ನೋಡಿ ಈ ರೀತಿಯಾಗಿ ಅದು ತುಂಬಾ ಡ್ರೈ ಆಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿ, ಆಗ ಅದು ಫುಲ್ ಡ್ರೈ ಆಗ್ತದೆ. ಸ್ವಲ್ಪ ಸಹ ನೀರು ಮಿಕ್ಸ್ ಮಾಡಲಿಕ್ಕಿಲ್ಲ, ನೀರು ಹಾಕ್ಲಿಕ್ಕಿಲ್ಲ. ಇದಕ್ಕೆ ನಾನು ಮೊಟ್ಟೆಯ ಭಾಗಕ್ಕೆ ಮಾತ್ರ ಆಗ ನೀರು ಹಾಕಿದ್ದು. ಇದಕ್ಕೆ ನೀರು ಸೇರಿಸಲಿಕ್ಕೆ ಹೋಗಬೇಡಿ, ನೀರು ಬೇಡ. ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸಿ. ತುಂಬಾ ಈಸಿಯಾಗಿ ಮಾಡುವಂಥದ್ದು ಮತ್ತೆ ಬ್ಯಾಚುಲರ್ಸ್ನವರಿಗೆ ತುಂಬಾನೇ ಇಷ್ಟವಾದಂಥ ರೆಸಿಪಿ ಅಂತಾನೆ ಹೇಳ್ಬೋದು. ಏನು ಟೈಮ್ ಬೇಕಾಗಿಲ್ಲ, ಸ್ವಲ್ಪ ಟೈಮಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗ್ತದೆ. ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಅಂತ ಹೇಳಿ. ಬೇಕಿದ್ರೆ ನೀವು ಮೆಣಸಿನ ಹುಡಿಯನ್ನು ಕೂಡ ಆ್ಯಡ್ ಮಾಡಬಹುದು, ಖಾರ ಬೇಕಿದ್ದವರು. ಮಕ್ಕಳಿಗೆ ಕೊಡೋದಾದ್ರೆ ಜಾಸ್ತಿ ಖಾರ ಮಾಡಬೇಡಿ, ಜಾಸ್ತಿ ಖಾರ ಆದರೆ ಒಳ್ಳೇದಾಗುದಿಲ್ಲ. ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಅಂತ ಹೇಳಿ. ಇದು ಆಗಿದೆ, ಗ್ಯಾಸ್ ಆಫ್ ಮಾಡ್ತೇನೆ. ತುಂಬಾ ಸುಲಭವಾಗಿ ಮಾಡಬಹುದಂತಹ ಎಗ್ ಬುರ್ಜಿ ರೆಡಿ ಆಯಿತು. ನನ್ನ ಚಾನೆಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.